ಪ್ರತಿಭಟನೆ ಮಾಡ್ತಾರೆ ಅಕ್ಕಿ ಕೊಟ್ಟಿಲ್ಲ ಅನ್ನೋ ವಿಚಾರವಾಗಿ ಎಲ್ಲರೂ ಬನ್ನಿ, ಎಲ್ಲರೂ ಬಂದು ಅಕ್ಕಿ ಕೊಂಡ್ಕೊಳ್ಳಕ್ ಆಗ್ದೇನೆ ಕಾಂಗ್ರೆಸ್ ಬಿಜೆಪಿ ಒಂದು ಟ್ವೀಟ್ ಮಾಡಿದ್ರು, ಕಾಂಗ್ರೆಸ್ ಅಕ್ಕಿ ಕೊಡಿಸಿಕ್ ಆಗ್ದೇನೆ ಅವರೇ ಅವ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದಾರೆ. ಬಹುಶಃ ಬಿಜೆಪಿ ಅವರಿಗೆ ಈ ಕಾನೂನು ಸುವ್ಯವಸ್ಥೆ ಇರ್ಬೋದು ಅಥವಾ ನಿಮ್ಮ ಆಡಳಿತ ಹೇಗೆ ಮಾಡೋದು ಮರ್ತೋಗಿದ್ದಾರೆ. ಅವರ ಆಡಳಿತವನ್ನು ನೋಡಿಬಿಟ್ಟೇ ಜನರು ಇವತ್ತು ಅವರಿಗೆ ವಿರೋಧ ಪಕ್ಷದಲ್ಲಿ ಇಟ್ಟಿರೋದು. ಕಾಂಗ್ರೆಸ್ಸಿಗೆ ಪದೇ ಪದೇ ಇವರು ಅನ್ನ ಖರೀದಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಇದ್ದಾರಲ್ಲ, ಯಾವುದೇ ರಾಜ್ಯ ಸರ್ಕಾರ ಇರ್ಬೋದು ಮೊದಲು ಕೇಂದ್ರ ಸರ್ಕಾರ ಮೊರೆ ಹೋಗುವುದು ಅಗತ್ಯ ಇರುತ್ತೆ. ಒಂದು ವೇಳೆ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದ ಮೇಲೆ ಮಾತ್ರ ಬೇರೆ ರಾಜ್ಯದಿಂದ ಕೊಂಡ್ಕುವ ಅಥವಾ ಖಾಸಗಿನಲ್ಲಿ ಖರೀದಿ ಮಾಡುವ ಪದ್ಧತಿ ಮುಂಚೆಯಿಂದನೂ ಇದೆ. ಆಶ್ಚರ್ಯ ಏನಪ್ಪ ಅಂದರೆ ಬಿಜೆಪಿಯವ್ರದ್ದು ಜೂನ್ 12ನೇ ತಾರೀಕು ಅವರು ಅಕ್ಕಿಯನ್ನು ಖರೀದಿ ಮಾಡಲಿಕ್ಕೆ ಬಿಡ್ತೀನಿ ಅಂತ ಹೇಳ್ತಾರೆ. ನಿಮ್ಮ ರಾಜ್ಯ ಬಿಜೆಪಿ ಮುಖಂಡರ ಒತ್ತಡದ ಮೇರೆಗೆ ಇವತ್ತವರು ಆದೇಶವನ್ನು ಹಿಂದ್ಪಡ್ದು 13ನೇ ತಾರೀಕು ಇನ್ನೊಂದು ಆದೇಶ ಹೊರಡಿಸ್ತಾರೆ, ನಾವು ಕೊಡೋದಿಲ್ಲ, ನೀವು ಇದನ್ನು ಖಾಸಗಿಯಾಗಿ ಲಿಕ್ವಿಡೇಟ್ ಮಾಡಿ ಅಂತ ಒಂದು ಆದೇಶ ಹೊರಡಿಸ್ತಾರೆ. ನಾನು ಅವತ್ತು ಕೂಡ ಹೇಳ್ತಾ ಇರೋದು, ಈಗಲೂ ಕೂಡ ಅದೇ ಹೇಳ್ತಾ ಇದ್ದೀನಿ, ಕನ್ನಡಿಗರ ಮೇಲೆ ಯಾಕೆ ಕೇಂದ್ರ ಬಿಜೆಪಿಯವರಿಗೆ ಇಷ್ಟೊಂದು ಹೊಟ್ಟೆ ಕಿಚ್ಚು, ಯಾಕೆ ಇಷ್ಟೊಂದು ಅವರಿಗೆ ನಮ್ಮ ಮೇಲೆ ದ್ವೇಷ, ಏನು ಅವರಿಗೆ ಮೋದಿಯವರಿಗೆ ನೋಡ್ಬಿಟ್ಟು ಓಟ್ ಹಾಕಿಲ್ಲ ಅಂದ್ಬಿಟ್ಟು ಇವತ್ತು ಈ ಶಿಕ್ಷೆ ಕೊಡ್ತಾ ಇದ್ದೀರಾ ಕನ್ನಡಿಗರಿಗೆ? ಏನು ಪುಕ್ಸಟ್ಟೆ ಕೊಡ್ತಾ ಇದ್ದೀರಾ? ನಾವು ದುಡ್ಡು ಕೊಡೋಕ್ಕೆ ರೆಡಿ ಇದ್ದೀವಿ, ಅದಕ್ಕಾದಂಥ ಒಂದು ಬೆಲೆ ನಿಗದಿ ನೀವೇ ಮಾಡಿದ್ರಿ, ಅದನ್ನು ನಾವು ಕೇಳಿದ್ರೆ ಇವತ್ತು ನಾವು ಕೊಡೋಕ್ಕಾಗ್ತಾ ಇಲ್ಲ ಅಂತಿಲ್ಲ. ಯಾಕಂದರೆ ಜೆ ಪಿ ನಡ್ಡಾ ಅವ್ರು ಹೇಳಿದ್ದು ತಮಗೆ ನೆನಪಿಸ್ತಾ ಇದ್ದೀನಿ, ಒಂದು ವೇಳೆ ಮೋದಿಯವರಿಗೆ ನೀವು ಓಟ್ ಮಾಡಿಲ್ಲ ಅಂದರೆ ಅವ್ರ ಆಶೀರ್ವಾದ ಪಡೆಯೋದಿಲ್ಲ ಕನ್ನಡಿಗರು ಅಂತ ಧಮಕಿ ಹಾಕಿದ್ರಲ್ಲ, ಆ ಧಮಕಿದ ಇದನ್ನ ಅದು ಆ ಧಮಕಿಯನ್ನು ಇವಾಗ ಅನುಷ್ಠಾನಕ್ಕೆ ತರ್ತಾ ಇದ್ದೀರಾ ಇವತ್ತು? ಸೊ ಆದ್ದರಿಂದ ನಾಳೆ ಮಾಡ್ತಾ ಇರೋ ಪ್ರತಿಭಟನೆ ಕೇಂದ್ರ ಸರ್ಕಾರದ, ನೀವು ಕೂಡ ಬನ್ನಿ, ಬಿ ಜೆ ಪಿಯವ್ರು ಕೂಡ ಆಹ್ವಾನ ಇದೆ, ಬಂದು ಕೇಂದ್ರ ಬಿ ಜೆ ಪಿಯವ್ರ ವಿರುದ್ಧ ನೀವು ಕೂಡ ಪ್ರತಿಭಟನೆ ಮಾಡಿ. ನಿಮ್ಮ ಆಡಳಿತದಲ್ಲಿದ್ದಾಗ 25 ಸಂಸದರು ಇರ್ಬೋದು ಮತ್ತು ಪ್ಲಸ್ ಒಂದು ರಾಜ್ಯಸಭಾ ಮೆಂಬರ್ ಫೈನಾನ್ಸ್ ಮಿನಿಸ್ಟರ್ ಇದ್ದಾಗಂತೂ ನೀವು ಯಾವುದೇ ರೀತಿಯಾದಂಥ ಸಹಕಾರ ಕನ್ನಡಿಗರಿಗೆ ಮಾಡಿಲ್ಲ, ಧ್ವನಿ ಎತ್ತಿಲ್ಲ. ಈಗ ನಮ್ಮ ಸರ್ಕಾರ ಇದೆ, ಧ್ವನಿ ಎತ್ತಲಿಕ್ಕೆ ತಯಾರಿದ್ದೇವೆ. ನೀವು ಧ್ವನಿ ಕೂಡಿಸಿ, ಏನಾದರೂ ಕನ್ನಡಿಗರಿಗೆ ಒಳ್ಳೇದಾಗುತ್ತೆ ಆದರೆ ನೀವು ಯಾಕೆ ಹಿಂಜರಿಗ್ತಾ ಇದ್ದೀರಾ? ನೀವು ಮಾತೆತ್ತಿದ್ರೆ ದಮ್ಮು ತಾಕತ್ತು ಅಂತ ಹೇಳ್ತಾ ಇದ್ರಲ್ಲ, ನಾವು ಹೇಳ್ತಾ ಇದ್ದೀವಿ ಬನ್ನಿ, ನಿಮ್ಮ ದಮ್ಮು ತಾಕತ್ತು ನಿಮ್ಮ ಕೇಂದ್ರ ಬಿ ಜೆ ಪಿಯವ್ರ ಮುಂದೆ ತೋರಿಸಿ. ಅವರು ಶಾಪ ಹಾಕಿದಾರಲ್ಲ ಕನ್ನಡಿಗರ ಮೇಲೆ, ಆಶೀರ್ವಾದ ಮಾಡಲ್ಲ ಅಂತ. ದುಡ್ಡು ಕೊಟ್ಟು ಅಕ್ಕಿ ಖರೀದಿ ಮಾಡ್ತೀನಿ ಅಂದ್ರೂ ಕೂಡ ಇವತ್ತು ಕೊಡ್ತಾ ಇಲ್ಲ ಅಂದರೆ ಯಾಕೆ ಅಂತ ಅವ್ರು ಉತ್ತರ ಕೊಡಬೇಕಲ್ಲ. ಆದರೆ ಇದು ಬಿಟ್ಟು ಇದರಲ್ಲಿ ರಾಜಕೀಯ ಮಾಡೋಕ್ಕೆ ಕೊಡ್ತಾ ಇದ್ದೀರಾ, ಬಡವರ ಹೊಟ್ಟೆಗೆ ಹೊಡೆದು ಕೊಡ್ತಾ ಇದ್ದೀರಲ್ಲ, ಜನರ ಶಾಪ ಆಗಲೇ ತಟ್ಟಿದೆ, ಮುಂದೆ ಕೂಡ ನಿಮಗೆ ಲೋಕಸಭೆ ಚುನಾವಣೆಯಲ್ಲಿ ಜನ ನಿಮಗೆ ಪಾಠ ಕಲಿಸ್ತಾ ಇರೋದು.